ವೈಜ್ಞಾನಿಕ ಆಟಿಕೆಗಳ ಮಾಲಿಕೆಯಲ್ಲಿಯೇ ಇದು ಒಂದು ಬಹು ಮೋಜಿನ ಆಟಿಕೆ. ಗತಿ ನಿಯಂತ್ರಕ ಚಕ್ರದ ತತ್ವದಂತೆ ಇಲ್ಲಿಯೂ ಕೂಡ ಶಕ್ತಿಯನ್ನು ಸಂಗ್ರಹಿಸಿ ಆಮೇಲೆ ಅದನ್ನು ಬಿಡುಗಡೆ ಮಾಡಬಹುದು. ಕಾರ್ದಲ್ಲಿ ಕೂಡ ಗತಿ ನಿಯಂತ್ರಕ ಚಕ್ರ ಇರುವುದು, ಅದೇ ರೀತಿಯಾಗಿ ಇದೇ ಕೆಲಸ ಮಾಡುವುದು. ಈ ಫ್ಲೈವೀಲ್ ಕೆಲಸವನ್ನು ನಾವು ಹೇಗೆ ಮಾಡುವುದನ್ನು ಇಲ್ಲಿ ನೋಡುವ. ಇದಕ್ಕಾಗಿ ಮುಚ್ಚಳವಿರುವ ಬಾಟ್ಲಿಯ ತುಂಡುಗಳು, ರಟ್ಟಿನ ಕೊಳವೆ, ಸೈಕಲ್ ನಟ್ಟು, ಗ್ಲೂ, ಕಡ್ಡಿ, ದಪ್ಪ ಸ್ಟ್ರಾ, ನೈಲಾನ್ ದಾರ ಮುಂತಾದವುಗಳೆಲ್ಲ ಬೇಕಾಗುವು. ನೈಲಾನ್ ದಾರದಿಂದಾಗಿ ಘರ್ಷಣೆ ಕಡಿಮೆಯಾಗುವುದು. ರಟ್ಟಿನ ಕೊಳವೆಯ ನಾಲ್ಕು ಬದಿಗಳಲ್ಲಿ ನೀವು ಛಿದ್ರ ಮಾಡಿ. ಎದುರು ಬದಿರುವ ಎರಡು ಛಿದ್ರಗಳಲ್ಲಿ ದಪ್ಪ ಸ್ಟ್ರಾದ ತುಂಡುಗಳನ್ನು ಸಿಕ್ಕಿಸಿ, ಅವು ಬಿಗಿಯಾಗಿ ಸಿಕ್ಕಿಕೊಂಡಿರಲಿ. ಕಡ್ಡಿಯ ಮೇಲೆ ಕೊಳವೆ ಸುಲಭವಾಗಿ ತಿರುಗಲಿ. ಈ ಕೊಳವೆ ಕಡ್ಡಿಯ ಮೇಲೆ ಸುಲಭವಾಗಿ ತಿರುಗುತ್ತದೆ. ಬಾಟ್ಲಿಯ ಮುಚ್ಚಳದಲ್ಲಿ ರಬ್ಬರ್ದ ತುಂಡನ್ನು ಸಿಕ್ಕಿಸಿ, ಮುಚ್ಚಳದ ಮಧ್ಯದಲ್ಲಿ ಛಿದ್ರವಿರಲಿ. ರಬ್ಬರ್ದಿಂದಾಗಿ ಕಡ್ಡಿಯು ಬಿಗಿಯಾಗಿ ಕೂಡುವುದು, ಹಾಗೂ ಕಡ್ಡಿ ತಿರುಗಿದಾಗ ಇದರ ಜೊತೆ ಬಾಟ್ಲಿಗಳು ಕೂಡ ತಿರುಗತೊಡಗುವು. ಇದು ಎರಡನೇ ಬಾಟ್ಲಿಯ ಮುಚ್ಚಳದಲ್ಲಿ ನಾವು ಕಡ್ಡಿಯನ್ನು ತಿರುಕುತ್ತಿದ್ದೇವೆ. ಬಾಟ್ಲಿಯನ್ನು ತಿರುಗಿಸಿ ನೀವು ಇದನ್ನು ಟೆಸ್ಟ್ ಮಾಡಬಹುದು. ನೈಲಾನ್ ದಾರವನ್ನು ಕಡ್ಡಿಯ ಮೇಲೆ ಒಂದು ಸುತ್ತು ಹಾಕಿ, ಆ ತುದಿಗಳನ್ನು ಸ್ಟ್ರಾದಿಂದ ಹೊರತನ್ನಿ. ಒಂದು ತುದಿಗೆ ನಟ್ಟನ್ನು ಕೂಡಿಸಿ ಇನ್ನೊಂದು ತುದಿಯನ್ನು ಕೈಯಲ್ಲಿ ಹಿಡಿದು ಕೊಳವೆಯನ್ನು ಕೆಳಬಿಟ್ಟಾಗ ಬಾಟ್ಲಿಯು ತಿರುಗುತ್ತಾ ಕೆಳಗೆ ಹೋಗತೊಡಗುವುದು. ಮತ್ತೆ ಮೇಲೆ ಒಯ್ದು ಕೈಬಿಡಿ. ಇಲ್ಲಿ ಪೊಟೆನ್ಷಿಯಲ್ ಎನರ್ಜಿ ಸಂಗ್ರಹವಾಗಿ ರೊಟೇಷನಲ್ ಎನರ್ಜಿಯಲ್ಲಿ ಮಾರ್ಪಾಟುಗೊಳ್ಳುವುದು. ಇದು ಶಕ್ತಿಯ ನಿತ್ಯತ್ವವನ್ನು ತಿಳಿಪಡಿಸುವ ಒಂದು ಬಹು ಮೋಜಿನ ಹಾಗೂ ವೈಜ್ಞಾನಿಕ ಪ್ರಯೋಗವಾಗಿದೆ.